ದೃಶ್ಯಗಳನ್ನು. ಇಲ್ಲಿ ವಿಕಲಚೇತನರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿಕಲಾಂಗ ಮಗು ಹುಟ್ಟಬಾರದು, ಸ್ಪಷ್ಟ ಬಹುಮತದ ಸರ್ಕಾರ ಬೇಕು ಅಂದ್ರಲ್ಲ, ಈ ವಿಕಲಾಂಗ ಮಗು ಯಾರ್ದು ಅಂತಕ್ಕಂಥವ್ರು ಹೇಳ್ಬಿಟ್ಟವ್ರು ಇಲ್ಲಿ ಜನತಾದಳದ ಪಕ್ಷದಿಗೆ ಅವ್ರು ಕೋಟ್ ಮಾಡಿರೋದವರು, ನನಗೇನು ಅರ್ಥ ಆಗಲ್ವಾ? ಈ ವಿಕಲಾಂಗ ಮಗು ಹತ್ರ ಬಂದರು ಯಾರು ಸರ್ಕಾರ ಮಾಡೋಣ ಅಂತೇಳಿ ಎರಡು ಬಾರಿನು ಅದು ನಾನು ಹೇಳಿದೆ. ನಾನು ಎರಡು ಬಾರಿನೂ ಬಂದವರು ಯಾರು? ನಾವೇ ನಿಮ್ಮ ಮನೆ ಬಾಗಿಲಿಗೆ ಹೋಗಿಲ್ಲ. ಇದು ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ, ಇದನ್ನ ಈ ರೀತಿ ಕೋಟ್ ಮಾಡಿದ್ದಾರಲ್ಲ ಆಮೇಲೆಲ್ಲ ಈಗ ಪಾಪ ಬಂಡಪ್ಪ ಕಾಶಪ್ಪ ಹೇಳಿದ್ದಾರೆ 123 ಸೀಟ್. ಹೌದು, ನಾವು ಪಂಚರತ್ನ ಯೋಜನೆ ಇವತ್ತು ರಾಜ್ಯದಲ್ಲಿ ತರ್ತಕ್ಕಂಥದ್ದಕ್ಕೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ 5 ವರ್ಷಕ್ಕೆ ಒಂದು ಬಾರಿ ಪರೀಕ್ಷೆ ಮಾಡಿ ಕೊಡಿ ಅಂತ ಕೇಳಿದ್ದೇನೆ. ನಾಡಿನಲ್ಲಿ ಕಳೆದ 70 ದಿನಗಳಿಂದ ಸುತ್ತಾ ಇದ್ದೇನೆ, ದಿನಕ್ಕೆ 18 ಗಂಟೆ. ನಾನು ಜನಗಳ ಮುಂದೆ ಹೇಳಿದ್ದೇನೆ, ನಾನು ಈ ನನಗೇನಾದರೂ ಅಧಿಕಾರ ಕೊಟ್ಟು ಸ್ಪಷ್ಟ ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬಹುಮತದ ಸರ್ಕಾರ ಈ 5 ಕಾರ್ಯಕ್ರಮಗಳ ಮುಖಾಂತರ ಪ್ರತಿ ಕುಟುಂಬದ ಬದುಕನ್ನು ಸರಿಪಡಿಸದೇ ಇದ್ರೆ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ ಬದುಕು ಕೊಡದೇ ಇದ್ರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಭಾಷಣ ಮಾಡಿದ್ದೇನೆ ಜನಗಳ ಮುಂದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಈಗಲೇ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂದ್ಬಿಟ್ಟವ್ರೆ ಅಲ್ಲೇ ಕುಳ್ಕೋತೀರಿ, ಬಂದ್ಬಿಡಿ ನಮ್ಮ ಜೊತೆಗೆ ಅಂತೇಳಿ ಪಾಪ ಅವ್ರು ಆಹ್ವಾನ ಕೊಡ್ತಾವ್ರೆ ನಮ್ಮ JDS-ನವರಿಗೆ, ನಮ್ಮ ಪಕ್ಷದ MLA-ಗಳು ಕಾರ್ಯಕರ್ತರಿಗೆ ಪಾಪ ಕಾಯ್ತಾ ಕೂತವ್ರೆ. 120-140 ಸೀಟ್ ಗೆಲ್ಲೋರು ಇನ್ನೂ ಬೇರೆ ಬೇರೆ ಪಕ್ಷಗಳ ಕದ ತಟ್ಕೊಂಡು ಬನ್ರಪ್ಪ ಪಾರ್ಟಿಗೆ, ಬನ್ರಪ್ಪ ಪಾರ್ಟಿಗೆ, ಆ ಪಾರ್ಟಿ ವಿಸರ್ಜನೆ ಆಯ್ತದೆ ಇದನ್ನು ಹೇಳ್ಕೊಂಡು ಕೂತವ್ರು ಅವರು 150 ಸೀಟ್ ಗೆಲ್ಲೋರು. ಇನ್ನು ಈ ಕಡೆ ಇವರು 150 ಅಂತಾರೆ, ಇವ್ರು 150 ಸೀಟು ಅಂತಾರೆ. ಹಾಂ, ಅದಕ್ಕೆ ನಮ್ಮ ತೆಲಂಗಾಣ ಹೋಗಿದ್ದು ಅಶೋಕ್ ಅವರು, ಅವ್ರ 150 ಇವ್ರ 150, ನಮಗೆ ಸೀಟೇ ಇಲ್ವಲ್ಲ ಅದಕ್ಕೆ ತೆಲಂಗಾಣ ಹೋಗಿ ಅಂತ ಎಲ್ಲ ಅಶೋಕ್ ಅವ್ರು ಹೇಳಿರ್ಬೇಕು ನನ್ನ ಅಲ್ವಾ, ಇಲ್ಲಿ ಸೀಟಿಲ್ಲ ನಿಮಗೆ ಅಲ್ಲೋಗಿ ಅಂತ. ಅಧ್ಯಕ್ಷರೇ, ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ರಾಜಕಾರಣದಲ್ಲಿ ಇವರೆಲ್ಲ ಹೇಳಿದ್ದಾರಲ್ಲ ಬಿಸ್ನೆಸ್ ಎಲ್ಲ, ಈ ಒಂದು ಸಂದರ್ಭದಲ್ಲಿ ನಾವು ಜನಗಳ ಮುಂದೆನೇ ಹೋಗ್ಬೇಕು ಅಲ್ಟಿಮೇಟ್ಲಿ ಅಂತ. ಅಂತಿಮವಾಗಿ ಜನತಾ ಜನರ ಜನದ ಮುಂದೆ ಹೋಗಿ ಅವರೇ ನಮಗೆ ನ್ಯಾಯ ಕೊಡಬೇಕಾದರು, ಜನತಾ ಜನಾರ್ದನ ಅಂತಕ್ಕಂದ್ರೆ ಹೇಳ್ತೀವಿ. ಇಲ್ಲಿಗೆ ಏನು ಹೇಳಿದ್ದಾರೆ ಅಧ್ಯಕ್ಷರೇ, ಇಲ್ಲಿ ನಾನು ಈ ಹಗಲು ರಾತ್ರಿ ಕಷ್ಟಪಡ್ತಿರ್ತಕ್ಕಂಥದ್ದೇ 120 ಸೀಟ್ ಗೆಲ್ಲಬೇಕು ಈ ಬಾರಿ ಅಂತ ಹೇಳಿ ಎರಡು ಕಡೆಯೂ ಅನುಭವಿಸಿದ್ದೀನಿ, ಎರಡೂ ಸರ್ಕಾರದಲ್ಲಿ ಅನುಭವಿಸಿದ್ದೇನೆ. ಕೇವಲ 2 ತಿಂಗಳಿಗೆ ಸರ್ಕಾರ ರಚನೆ ಮಾಡಿದ 2006 150 ಕೋಟಿ ಹಗರಣ ಅಂತೇಳಿ ನನ್ನ ಮೇಲೆ ತಂದುಬಿಟ್ರು, ಕಲೆಕ್ಷನ್ ಮಾಡೋ ಕೊಟ್ಬಿಟ್ಟ ಅಂತೇಳಿ ಯಾರೋ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ 2 ತಿಂಗಳಿಗೆ ಸಹಿಸ್ಕೊಂಡೆ. ಮತ್ತೆ ಅದೇ ಸರ್ಕಾರದಲ್ಲಿದ್ದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ನನ್ನನ್ನು ಕೊಲೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸುಪಾರಿ ಕೊಡ್ಸವ್ರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಸಹಿಸ್ಕೊಂಡಿದ್ದೆ, ಅದನ್ನು ಸಹಿಸ್ಕೊಂಡೆ. ನಾನು ಕುತಂತ್ರದ ರಾಜಕಾರಣ ಮಾಡೋದಾಗಿದ್ದರೆ ಒಂದು ರೀಸನ್ ಕೊಟ್ಟು ಆಗಲೇ ಹೊರಗಡೆ ಬರ್ಬೋದಾಗಿತ್ತು. ಹೇಳ್ತಾರೆ ನಮ್ಮ ವಿರೋಧ ಪಕ್ಷದ ನಾಯಕರು, ಇವತ್ತು BJP ಸರ್ಕಾರ ಇಲ್ಲಿ ಬರಲಿಕ್ಕೆ ಇಷ್ಟು ಭದ್ರವಾಗಿ ಬೆಳೀಲಿಕ್ಕೆ ಕುಮಾರಸ್ವಾಮಿ ಕಾರಣ ಅಂತಾರೆ, ಅವರೊಂದು ಕಡೆ ನಮ್ಮನ್ನು ಅಪಾದನೆ ಮಾಡ್ತಾರೆ. ಕುಮಾರಸ್ವಾಮಿ ಬೀದಿಲ್ಲ ಹೇಳ್ಕೊಂಡು ಹೊರಟವ್ರೆ, ಕುಮಾರಸ್ವಾಮಿ BJP ಜೊತೆ ಸರ್ಕಾರ ಮಾಡಿ ಇವತ್ತು ಸರ್ಕಾರ ಬರಲಿಕ್ಕೆ ಕಾರಣ ಇದನ್ನು ಹೇಳ್ತಾರೆ ಅವರು. ಫ್ರೀಡಮ್ ಆಪಲ್ ಕಲಿತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.